ಆತ್ಮೀಯ ನಮ್ಮ ಹೇ ಸಿದ್ದರಾಮ ಕಗರೆ ಅಥವಾ ಅರ್ಥಾತ್ ಎಚ್ 16 ನ್ಯೂಸ್ ಪ್ರಕ್ಷಕರೆ ತಮ್ಮಲ್ಲಿ ನಾವು ಎಂ ಐ ಅಥವಾ ಮಲ್ಲಪ್ಪ ಜೋತಾವ ಇವತ್ತು ವಿಶೇಷವಾಗಿ ಒಂದು ಸಂದರ್ಶನವನ್ನು ಅದು ಶತಮಾನೋತ್ಸವ 2024 ಸಂದರ್ಭದಲ್ಲಿ ಈ 1924 ಗಾಂಧೀಜಿಯವರು ಈ ಬೆಳಗಾವಿ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದನ್ನು ನೆನಪಿಗಾಗಿ ಅನೇಕ ಚರ್ಚೆಗಳನ್ನು ಒಂದು ಕಾಂಗ್ರೆಸ್ ಪಕ್ಷ ಮಾಡೋ ಸಂದರ್ಭದಲ್ಲಿ ನಾವು ನಿರ್ಲಿಪ್ತವಾಗಿ ಹಳೆಯ ಕಾಂಗ್ರೆಸ್ ಇವತ್ತಿನ ಕಾಂಗ್ರೆಸ್ ಅನ್ನೋಕ್ಕಿಂತಲೂ ಹಳೆಯ ಕಾಂಗ್ರೆಸ್ ನೆಲೆಗಟ್ಟಿನಲ್ಲಾಗಿ ಆಗಿರ್ಬೋದು ಅಥವಾ ನಿಜವಾಗಿಯೂ ಗಾಂಧೀಜಿಯವರು ಇನ್ನಿದ್ರು ಅನ್ನುವ ದೃಷ್ಟಿಯಲ್ಲಿ ಆಗಿರ್ಬೋದು ಈ ನೆಲೆಯಲ್ಲಿ ಒಂದಿಷ್ಟು ಗಾಂಧೀಜಿಯವರು ತಿಳ್ಕೊಳ್ಳುವಂಥದ್ದು ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ತಿಳ್ಕೊಳ್ಳೋಕ್ಕಿಂತಲೂ ಇವತ್ತಿನ್ನೂ ಅವ್ರು ರೆಲೆವೆಂಟ್ ಇದ್ದಾರೆ ಅನ್ನೋ ವಿಷಯ ಆ ಹಿನ್ನೆಲೆಯಲ್ಲಿ ನಮ್ಮಲ್ಲಿಯ ಒಂದು ಸ್ವಲ್ಪ ಗಾಂಧೀಜಿಯವ್ರ ಬಗ್ಗೆ ಹೆಚ್ಚಿಗೆ ಅಭ್ಯಾಸ ಮಾಡಿದಂಥ ಗಾಂಧೀಜಿಯ ಅವರ ವಿಚಾರಗಳನ್ನು ಪ್ರೀತಿಸುವಂತಹ ಜೊತೆಗೆ ಅನುಷ್ಠಾನಗೊಂಡ್ರೆ ಒಳ್ಳೇದಾಗ್ಬೋದು ಅಂತೇಳಿ ಕನಸುಗಳನ್ನು ಕಾಣುತ್ತಿರುವಂಥ ವ್ಯಕ್ತಿ ನಮ್ಮೊಳಗಿದ್ದಾರೆ ಅದೇ ಸಮಾಜವಾದಿ ಒಂದು ನೆಲೆಗಟ್ಟಿನಲ್ಲೇ ಲೋಯಾರ ಅಭ್ಯಾಸಕರಾದಂಥ ನಮ್ಮ ಅಜ್ಜಪ್ಪ ಅಥವಾ ನಮ್ಮ ಸಂತರಾಮ್ ಬ್ರಿಡಿಯವರು ಇವತ್ತು ನಮ್ಮ ನೆಲಕ್ಕೆ ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಸರ್ ನಾವು ಮೊದಲೇ ಪ್ರಶ್ನೆ ಕೇಳೋದು ಅವ್ರಿಗೆ ಏನಪ್ಪ ಅಂತಂದರೆ ಇವತ್ತು ಗಾಂಧೀಜಿಯವರು ಅನಿವಾರ್ಯರ ಅವ್ರು ಬೇಕಾ ಬೇಡ ಇವತ್ತಿನ ಸಂದರ್ಭದಲ್ಲಿ ಇದು ಒಂದು ವಿಶೇಷ ಸಂದರ್ಭ ಅಂತ ಯಾಕೆ ಅನಿಸ್ತಾ ಇದೆ ನನಗಂತಂದರೆ ತಮ್ಮ ಜೀವನ ಪರ್ಯಂತ ಯಾವುದೇ ಒಂದು ರಾಜಕೀಯ ಪಕ್ಷದ ವಿಚಾರಧಾರೆಯನ್ನು ವ್ಯಕ್ತಪಡಿಸದೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕಾಂಗ್ರೆಸ್ ಅನ್ನೋದು ಹುಟ್ಟಿದ್ದನೋ ಒಂದು ಸ್ವಾತಂತ್ರ್ಯ ಚಳವಳಿಗೋಸ್ಕರ ಅನ್ನೋದು ತಮ್ಮೆಲ್ಲರಿಗೂ ತಿಳಿದ ವಿಚಾರ ಆ ಚಳವಳಿಗೋಸ್ಕರವಾಗಿ ಹುಟ್ಟಿದ ಪಕ್ಷನ ಆದರೂ ಕೂಡ ಅವರು ಪರ್ಯಾಯವಾಗಿ ಅದನ್ನು ವಿರೋಧಿಸುವಂಥ ಕೆಲವಷ್ಟು ಜನ ಆವಾಗಾದರೂ ಬುದ್ಧಿಜೀವಿಗಳು ಯಾವಾಗಿದ್ದರೂ ವಿಮರ್ಶಿಸುವಂಥ ವಿರೋಧಿಸುವಂಥ ಜನ ಇದ್ದರು ಆ ಕಾರಣಕ್ಕೆ ಅವರು ಪ್ರಥಮ ಬಾರಿಗೆ 1924 ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಇಲ್ಲಿ ಯಾಕಂದ್ರೆ ಭಾಳ ದೊಡ್ಡ ಐತಿಹಾಸಿಕ ಒಂದು ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಸಂದರ್ಭ ಅಂತ ನಾ ತಿಳ್ಕೊಳ್ತಿದ್ದೆ ಯಾಕಂದ್ರೆ ಆ ನಂತರ ಯಾವುದೂ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಅವರ ಅಧಿವೇಶನಗಳಲ್ಲಿ ಭಾಗವಹಿಸಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಭಾಳಷ್ಟು ಚರ್ಚೆಗಳು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆಯ್ತು ದೇಶದಲ್ಲಿ ಆಯ್ತು ನಡೀತಾ ಇದೆ ಗಾಂಧೀಜಿಯವ್ರ ಕುರಿತಂತೂ ಜಗತ್ತಿನಾದ್ಯಂತ ಪ್ರತಿದಿನ ಅಥವಾ ಪ್ರತಿನಿತ್ಯ ಚರ್ಚೆ ಇದ್ದೇ ಇದೆ ಯಾಕಂದರೆ ಅವರು ಪ್ರತಿಪಾದಿಸಿದಂಥ ವಿಚಾರಗಳು ಏನಿದಾವೆ ಯಾವುದೇ ಒಂದು ಪಕ್ಷ ಅಥವಾ ಒಂದು ಯಾವುದೇ ಒಂದು ದೇಶ ಅಥವಾ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿಲ್ಲ ಇಡೀ ಮಾನವ ಜನಾಂಗದ ಒಂದು ಉನ್ನತಿಗಾಗಿ ಮಾನವ ಜನಾಂಗದ ಒಂದು ನಾಗರಿಕತೆ ಯಾವ ರೀತಿ ಇರಬೇಕು ಅನ್ನೋದನ್ನು ಪ್ರತಿಪಾದಿಸಿದಂಥ ಜಗತ್ತಿನ ಶ್ರೇಷ್ಠ ಚಿಂತಕರಲ್ಲಿ ಗಾಂಧೀಜಿಯವರು ಒಬ್ಬರು ಅಂತೇಳಿ ನನ್ನ ಅಭಿಪ್ರಾಯ ಮತ್ತು ಭಾಳಷ್ಟು ಜನರು ಇದನ್ನು ಒಪ್ಪಿಕೊಂಡಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಆದರೂ ಸಹಿತ ಅವರ ಜನ್ಮದಿನವನ್ನು ಅಹಿಂಸಾ ಒಂದು ಇದನ್ನು ಅಹಿಂಸಾ ದಿನಾಚರಣೆ ಅಥವಾ ವಿಶ್ವಸಂಸ್ಥೆಯಲ್ಲಿ ಕೂಡ ಅದನ್ನು ಅಂಗೀಕಾರ ಮಾಡಿ ಅನುಮೋದಿಸಿದಂಥ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ಒಬ್ಬ ಜಾಗತಿಕ ಮಟ್ಟದ ಉತ್ಕೃಷ್ಟ ಚಿಂತಕ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ನಮಗೊಂದು ಅವಕಾಶ ಅಥವಾ ಇಂಥ ವ್ಯಕ್ತಿ ನಮ್ಮಲ್ಲಿ ಹುಟ್ಟಿದನ ನಮಗೊಂದು ಸಂಭ್ರಮ ಅಂತೇಳಿ ನಾ ತಿಳ್ಕೊತೀನಿ ಆ ನಿಟ್ಟಿನಲ್ಲಿ ಹೇಳೋದಾದರೆ ಇವತ್ತು ಗಾಂಧೀಜಿ ಭಾಳಷ್ಟು ಜನ ಇವತ್ತಿನ ಸಂದರ್ಭದಲ್ಲಿ 21ನೇ ಶತಮಾನಕ್ಕೆ ಬಂದಾಗ ಗಾಂಧೀಜಿಯವ್ರ ಕುರಿತು ಭಾಳಷ್ಟು ಗಾಂಧಿ ವಿಚಾರಗಳ ಔಟ್ ಆಫ್ ಡೇಟ್ ಅಂದ್ರೆ ಆ ಕಾಲಕ್ಕಾದ ರಿಲೆವೆಂಟ್ ಇಲ್ಲ ಅನ್ನುವಂಥ ಟೀಕೆಯನ್ನು ಭಾಳಷ್ಟು ಜನ ಮಾಡ್ತಾ ಇದ್ದಾರೆ ಮತ್ತು ಅದ ಸತ್ಯ ಅಂತೇಳಿ ನಂಬುವಂಥ ಸ್ಥಿತಿ ಒಳಗೆ ನಂಬಿದಂಥ ಸ್ಥಿತಿ ಒಳಗೆ ಭಾಳಷ್ಟು ಜನನೂ ಇದ್ದಾರೆ ಆದರೆ ಅದು ಸತ್ಯನಾ ಅವರ ವಿಚಾರ ಇವತ್ತು ರಿಲೆವೆಂಟ್ ಅದಾವೋ ಇಲ್ಲೋ ಈ ಒಂದು ವಿಶ್ಲೇಷಣೆಯನ್ನು ಗಾಂಧೀಜಿ ವಿಚಾರ ತಿಳ್ಕೊಬೇಕಾದ್ರೆ ನಮಗೆ ಅವ್ರಿಗೆ ಸಿಗುವಂಥ ಒಂದೇ ಒಂದು 50 ಪುಟದ ಪುಸ್ತಕ ಹಿಂದ್ ಸ್ವರಾಜ್ ಅಂತೇಳಿ ಈ ಪುಸ್ತಕ ಇದು 1908 ಬರೆದಂಥ ಇಂಗ್ಲೆಂಡ್ ದುಂಡು ಮೇಜನ್ ಪರಿಷತ್ತಿಗೆ ಹೋದಾಗ ಇಂಗ್ಲೆಂಡ್ನಿಂದ ಬರುತ್ತೆ ಹಡಗಿನ್ಯಾಗ ಬರೆದಂಥ ಒಂದು ಪುಸ್ತಕ ಇದು ಇದನ್ನವರ ಆನಂತರ ಭಾಳಷ್ಟು ಅಂದ್ರೆ ಅವ್ರ ರಾಜಕೀಯ ಗುರು ಅಂತೇಳಿ ಒಪ್ಪಿಕೊಂಡಂಥ ಗೋಪಾಲಕೃಷ್ಣ ಗೋಖಲೆಯವರ ಇದನ್ನು ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ 1912 ಮುಂದೊಂದು ದಿವಸ ಇದನ್ನು ನೋಡ್ಕೆರಿಂದ ಮುಂದೊಂದು ದಿವಸ ಅವ ಇಂಡಿಯಾಕ್ಕೆ ಬಂದ ನಂತರ ಇದನ್ನು ತಾನ ಹರಿದಾಕ್ತಾನೆ ಗಾಂಧಿ ಅಂತೇಳಿ ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಮಾಡಿದಾಗ
ಆದರೆ ಗಾಂಧೀಜಿಯವರು ಹೇಳ್ತಾರೋ ನಾನು ಅದರಾಗಿಂದ ಒಂದು ಶಬ್ದನೂ ತೆಗೆಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಇಷ್ಟೊಂದು ಆತ್ಮವಿಶ್ವಾಸಲೇ ಹೇಳಿದಂಥ ಗಾಂಧೀಜಿ ಮಾತ ಇವತ್ತು ಇರ್ರಿಲಿವೆಂಟ್ ಆಗೈತೇನಾ, ಇರ್ರಿಲಿವೆಂಟೇನಾ, ಇವತ್ತು ಇವತ್ತು ಅನ್ವಯಿಸೋದಿಲ್ಲೇನ ಅವ್ರ ವಿಚಾರಗಳ ಅಂತೇಳಿ ಇವತ್ತೊಂದು ಚರ್ಚೆಯನ್ನು ಅಥವಾ ನಮ್ಮ ಮಿತಿಯೊಳಗೆ ನಮ್ಮ ತಿಳುವಳಿಕೆ ಮಿತಿಯೊಳಗೆ ಇವತ್ತೊಂದು ಚರ್ಚೆಯನ್ನು ಇಟ್ಟುಕೊಂಡಾರ. ಅದಕ್ಕೆ ತಮಗೂ ಅವ್ರಿಗೂ ಎಲ್ಲ ನಾನು ವಂದಿಸಿ ಈ ವಿಚಾರವನ್ನು. ಹಿಂದೂ ಸ್ವರಾಜ್ ಅಂದರೆ ಏನು, ಹಿಂದೂ ಸ್ವರಾಜ್ದಾಗ ಏನು ಪ್ರತಿಪಾದಿಸ್ತಾರೆ, ಅವರ ಮೂಲ ನಾಗರಿಕತೆಯ ಪ್ರಶ್ನೆ ಬರ್ತಾಡ್ತಾ ಇರ್ತೇವೆ ಗಾಂಧೀಜಿಯವರಿಗೆ. ಯಾಕಂದ್ರೆ ನಮ್ಮಲ್ಲಿ ಭಾಳಷ್ಟು ಜನ ಗಾಂಧೀಜಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಕೊಡಿಸೋ ಸಂಬಂಧ ಹೋರಾಟ ಮಾಡಿದ್ರು. ಅವ್ರ ಮೂಲ ಗುರಿ ಸ್ವಾತಂತ್ರ್ಯ, ದೇಶಕ್ಕೆ ಅಧಿಕಾರ ಕೊಡಿಸೋದು, ನಮ್ಮದೇ ಅಧಿಕಾರವನ್ನು ನಾವು ಆಳ್ಬೇಕು, ನಮ್ಮನ್ನು ಅವ್ರು ಆಳತಾರೋ ಗುಲಾಮಗಿರಿಯಿಂದ ಹೊರಗೆ ಬರಬೇಕು ಅನ್ನೋ ವಿಚಾರ ಇಟ್ಕೊಂಡ ಮಾಡಿದಂಥ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಭಾಳ ಜನ ತಿಳಿದ್ದಾರೆ. ಆದರೆ ಗಾಂಧೀಜಿಯವ್ರಿಗೆ ಆ ಆಡಳಿತದ ಅಧಿಕಾರಕ್ಕಿಂತನೂ ನಮ್ಮ ನಾಗರಿಕತೆಯ ಮೇಲೆ ಆ ಪಶ್ಚಿಮದ ಒಂದು ಪ್ರಭಾವ ಏನಾಗ್ತಾ ಇತ್ತು, ಭಾಷೆಯದಾಗಲಿ, ಅವ್ರ ನಡವಳಿಕೆದಾಗಲಿ, ಅವ್ರ ಬದುಕು ವಿಧಾನದ್ದಾಗಲಿ, ಆ ಪ್ರವೃತ್ತಿಯಿಂದ ನಮ್ಮ ನಾಗರಿಕತೆಗೆ ಒದಗಿದಂಥ ಕುಂದುಗಳನ್ನ ಅದು ಭಾಳ ಗಾಂಧೀಜಿಯ ಚಿಂತಾಕ್ರಾಂತ ಆಗಿದ್ದರು. ಅವರು ಬ್ರಿಟಿಷರ ಆಧುನಿಕತೆ ನಾವು ಇವತ್ತೇನಂತೀವಿ, ಇವತ್ತು ಇದರ ಪ್ರಭಾವ ಪಾಶ್ಚಾತ್ಯ ಪ್ರಭಾವದಿಂದ ಭಾಳಷ್ಟು ತೊಂದರೆ ಆಗ್ತದ. ಈ ಒಂದು ದುಡದ ತಿನ್ನುವಂಥದ್ದು ಒಬ್ಬ ನಾಗರಿಕ ಬೆಳೆದಕ್ಕೆ ಎಲ್ಲ ದೃಷ್ಟಿಯಿಂದ ಅನಾನುಕೂಲ ಹೆಚ್ಚಾಗ್ತದೆ ಅಂತ ತಿಳ್ಕೊಂಡಿದ್ರು ಅವರು. ಗಾಂಧೀಜಿಯವರು ವಿಚಾರಧಾರೆ ಈಗಿನ ಆಧುನಿಕತೆಗೆ ಸಂಬಂಧಪಟ್ಟಂಗೆ ಹೇಳಬೇಕಾದ್ರೆ ಏನು ನಾವು ಜಾಗತೀಕರಣ ಅಂತೂ ಅಥವಾ ಈ ಒಂದು ಮುಕ್ತ ಆರ್ಥಿಕತೆಯನ್ನು ಒಪ್ಕೊಂಡ ನಂತರ ಇಲ್ಲಿ ಪಕ್ಷಾತೀತವಾಗಿ ನಾ ಹೇಳ ಬಯಸ್ತೀನಿ ಅಂದ್ರೆ ಕಾಂಗ್ರೆಸ್ ಇರಲಿ ಅಥವಾ ಬಿಜೆಪಿ ಇರಲಿ ಯಾವುದೇ ಇರಲಿ, ಮುಕ್ತ ಆರ್ಥಿಕತೆಯನ್ನು 1991 ಇಂಡಿಯಾ ಪೂರ್ತಿಯಾಗಿ ಒಪ್ಪಿರಲಿಲ್ಲ. ಗಾಂಧಿ ವಿಚಾರ ಅಲ್ಲಿವರೆಗೇನು ಸ್ವಲ್ಪ ಇಲ್ಲಿ ಸ್ವಲ್ಪ ಅಡತಡೆ ಮಾಡ್ಕೋತ ಪಾರ್ಲಿಮೆಂಟ್ ಆಗಲಿ ಇದಾಗಲಿ ಸಂಸತ್ ಅಂಗೀಕಾರಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಯಾಕಂದ್ರೆ ಗಾಂಧಿ ಹಿಂದೆ ಗಾಂಧಿನ ಎಷ್ಟೇ ವಿರೋಧ ಮಾಡಿರ ಸೋಷಿಯಲಿಸ್ಟ್ರಾಗಲಿ ಕಮ್ಯುನಿಸ್ಟ್ರಾಗಲಿ ಇನ್ನುಳಿದ ಬೇರೆ ಬೇರೆ ಚಿಂತಕರೆಲ್ಲ ಕೂಡಿಕೆರಿಂದ ಪೂರ್ತಿಯಾಗಿ ಜಾಗತೀಕರಣಕ್ಕೆ ಭಾರತ ತರೆದುಕೊಂಡಿರಲಿಲ್ಲ 1991 ಇದನ್ನು ಹೇಳಬೇಕು. ಮನಮೋಹನ್ ಸಿಂಗ್ ಹಾಗೂ ಪಿ ವಿ ನರಸಿಂಹರಾವ್ ಅವರ ಪ್ರಧಾನಮಂತ್ರಿ ಇದ್ದಾಗ, ಮನಮೋಹನ್ ಸಿಂಗ್ ಆರ್ಥಿಕ ಮಂತ್ರಿ ಇದ್ದಾಗ ಇದನ್ನು ಪೂರ್ತಿಯಾಗಿ ಅಂಗೀಕಾರ ಮಾಡಿ ಆ ಜಾಗತೀಕರಣದ ಒಪ್ಪಂದಕ್ಕೆ ಸಹಿ ಮಾಡಿದಾಗ ಭಾರತ ಇದ್ದದ್ದ ಜಾಗತೀಕರಣ ತೆರೆದುಕೊಂಡು ಬಿಡ್ತು. ಇದನ್ನು ತಡೆದಂಥ ಆ ವಿಚಾರಧಾರೆ ಪೀಳಿಗೆ ಏನಿತ್ತಲ್ಲ, ಆ ಪೀಳಿಗೆ ಇದನ್ನು ತಡೆಯುವ ಕೆಪ್ಯಾಸಿಟಿಯನ್ನು ಇದ್ದಂಥ ಪೀಳಿಗೆ ಎಲ್ಲ ನಶಿಸಿ ಹೋತೇನು ಅಂತೇಳಿ ಭಾಳಷ್ಟು ಜನ ಗಾಂಧಿ ವಿಚಾರನ ತಿಳ್ಕೊಂಡು ಅವ್ರಿಗೆ ಅನಿಸ್ತಾವಾಗ, ಮತ್ತು ಅದರ ಪರಿಣಾಮ ಇವತ್ತು ನೋಡ್ತಾ ಇದ್ವು ನಾವು ದೇಶನಾಗ. ಈಗ ಭಾಳಷ್ಟು ಜನ ದೇಶ ಭಾಳ ಪ್ರಬಲ ಆಗೈತಿ, ಭಾಳ ಬಲಿಷ್ಠ ಆಗೈತಿ, ಬರೋಬ್ಬರ ಯಾವ ರೀತಿ ಬಲಿಷ್ಠ ಆಗೈತಿ, ಜನಕ್ಕೆ ಏನಾಗೈತಿ ಅದು ಮುಖ್ಯ ಐತಿ. ದಿಕಾವ್ ಬೇರೆ, ಅಭಿವೃದ್ಧಿಯ ದಿಕಾವ್ ಬೇರೆ. ಯಾಕಂದ್ರೆ ಕಾಂಕ್ರೀಟ್ ರೋಡ್ ಆಗಿರ್ಬೋದು, 50 ಮಂಜಿಲ್ ಬಿಲ್ಡಿಂಗ್ ಆಗಿರ್ಬೋದು, ಇವೆಲ್ಲ ಅಭಿವೃದ್ಧಿ ಬೇಕಿದ್ದು ಬೇಡ ಅಂತಲ್ಲ, ಯಾವ ಮಟ್ಟದಾಗ ಬೇಕು. ಇವತ್ತು ನಿರುದ್ಯೋಗ ಸಮಸ್ಯೆ ಏನಾಗತ್ತೈತಿ, ನಮ್ಮ ಕೃಷಿ ಬಗ್ಗೆ ಏನಾಗತ್ತೈತಿ, ಇವೆಲ್ಲ ಆಧುನಿಕತೆ ನಮ್ಮ ಯಾವ ಪ್ರಭಾವ ಬೀರಿದಾವು ಅನ್ನೋದನ್ನು ಅರ್ಥ ಮಾಡ್ಕೋತಾ ಹೋದಾಗ ನಮಗೆ ಗಾಂಧೀಜಿಯವ್ರ ವಿಚಾರ ಪ್ರಸ್ತುತ ಏನು ಅಪ್ರಸ್ತುತ ಅನ್ನೋದು ಗುರುತಾಕೈತಿ. ಅವ್ರು ಹೇಳ್ತಿದ್ದಾರೆ, ಯಾಕಂದ್ರೆ ಭಾಳಷ್ಟು ಜನ ಗಾಂಧೀಜಿ ಏನಂತ ಯಂತ್ರ ವಿರೋಧಿ ಗಾಂಧೀಜಿ ಆಧುನಿಕತೆ ವಿರೋಧಿ ಅಂತಾರೆ. ಅಲ್ಲ, ಅವರು ಮೊದಲನೇ ಅದನ್ನು ಕ್ವಶನ್ ಪತ್ರಕರ್ತರು ಕೇಳಿದಾಗ ಏನು ಹೇಳಿದ್ರು ಅಂತಂದ್ರೆ, ದೇಹದಲ್ಲಿ ಇರುವಂಥ ಹೃದಯನೇ ಒಂದು ಯಂತ್ರ, ಇದ್ದಾಗ ಅದನ್ನು ವಿರೋಧ ಮಾಡುವ ಪ್ರಶ್ನೆ ಇಲ್ಲಿ ಬರ್ತೈತಿ ಅಂತಂದ್ರು. ನಮ್ಮ ಅಭಿವೃದ್ಧಿ ಯಾವ ರೀತಿ ಇರಬೇಕು, ನಮ್ಮ ಡೆವಲಪ್ಮೆಂಟ್ ಯಾವ ರೀತಿ ಇರಬೇಕಂದ್ರೆ ಮನುಷ್ಯನ ಕೈ ಕಾಲಿಗೆ ಕಟ್ಟಿ ಹಾಕಬಾರ್ದು ಅದು ಅಭಿವೃದ್ಧಿ. ಯಾಕಂದರೆ ಈಗ ಮಿತಿ ಅನ್ನೋದು ಏನ ಅಂತೂ ಪ್ರಶ್ನೆ ಬರ್ತೈತೆ ಅಲ್ಲಿ. ಹೆಂಗೆ ಹಂಗಂದ್ರೆ ಹೆಂಗೆ ಸರಳತೆ ಅಂದರೆ ಯಾವುದು ಮಿತಿ ಅಂತಂದ್ರೆ, ಒಂದು ಸಣ್ಣ ಉದಾಹರಣೆ ಕೊಡಬಯಸ್ತೀನಿ. ಗ್ರೀಕ್ ಪುರಾಣದೊಳಗೆ ಒಬ್ಬ ಸಂತ ಬರ್ತಾನೆ, ಅವನ ಬಗಲಿಗೆ ಒಂದು ಚೀಲ ಅದ್ರಾಗ ಒಂದು ಚೆರಿಗೆ ಇರ್ತೈತಿ, ದಾಟಿ ನಡೆದಿರ್ತಾನು ಆ ನೀರಿನ ಕೊಳದ ದಂಡಿಗೆ ಒಂದು ನಾಯಿ ಇದ್ದದ್ದು ನೀರು ಕುಡಿತಿರ್ತೈತಿ ಅಲ್ಲಿ. ಅದನ್ನು ನೋಡ್ತಾನೆ, ಅಲ್ಲ ಈ ನಾಯಿ ತನ್ನ ಅಲಿಗಿಲೆ ತಾನ ನೀರು ಕುಡಿಯತೈತಿ, ನಾಯಿ ಚರಿಗೆ ಇಟ್ಟುಕೊಂಡು ನನ್ನ ಅವನ ಚರಿಗೆ ತೆಗೆದು ಕೊಳ ಹೋಗಿತ್ತಾನೆ. ಇದು ಅತಿಯಾದ ಮಿತಿ, ಸರಳತೆಗೆ ಅತಿಯಾದ ಮಿತಿ. ಇನ್ನು ಇತರ ಉತ್ತುಂಗಿ ಯಾವುದು, ಇದು ಅತಿಯಾಗಿದ್ದನ್ನು ವಿಜೃಂಭಣೆ ಹೆಂಗೆ ಅಂದ್ರೆ ಆಧುನಿಕತೆನ ಹೆಂಗೆ ಆತಂದ್ರೆ ರೋಬೋಟ್ ನಮಗೆ ಊಟ ಮಾಡಿಸ್ಬೇಕು ಅನ್ನೋದು ಇವತ್ತಿನ ನಾವು ಕೈಲೇ ಊಟ ಮಾಡಿರಿ ಅದಕ್ಕೆ ಹೇಳ್ರಿ ನಮ್ಮ ಅದ ಸ್ವಚ್ಛತೆ ಅಲ್ಲ, ರೋಬೋಟ್ ಅನ್ನ ನಮಗೆ ಉಂಡಿಸ್ಲಿ, ಇದು ವೈರಸ್ ಆಗಿರಿ, ನಮ್ಮ ಬ್ಯಾಕ್ಟೀರಿಯಾ ನಮ್ಮ ಅಟ್ಯಾಕ್ ಮಾಡ್ಬೋದು, ಹಾಂ ಅಟ್ಯಾಕ್ ಮಾಡ್ಬೋದು ಅಂತೇಳಿ ಈ ತಲುಪಿದು. ಅದಕ್ಕೆ ನಾವು ಇವನು ಎರಡೂದರ ನಡು ಗಾಂಧೀಜಿ ಹೇಳಿದ್ದು
ಈ ಅತಿಗಳ ನಡುವ ಗಾಂಧೀಜಿ ತತ್ವ ಐತಿ. ಗಾಂಧೀಜಿ ಏನು ಹೇಳಿದ್ರು, ಮನುಷ್ಯನ ಕೈಯ ಕಾಲ ಅವಕ್ಕೆ ಕೆಲಸಬೇಕು. ಯಾಕಂದ್ರೆ ಭಾರತದಂಥ ದೇಶದೊಳಗೆ ನಾವು ಎಲ್ಲನೂ ಮಷಿನ್ ಮ್ಯಾಗ ಮಾಡ್ತೋತಂದ್ರೆ ಇಲ್ಲಿ ಜನಸಂಖ್ಯೆದ ಕೊರತೆ ಇಲ್ಲ, ಮ್ಯಾನ್ ಪವರ್ ಸಾಕಷ್ಟು ಐತಿ. ಇಲ್ಲಿ ಅವ್ರಿಗೆ ಉದ್ಯೋಗ ಕೊಡೋದು, ಆ ಉದ್ಯೋಗದ ಮುಖಾಂತರ ನಮ್ಮ ಅಭಿವೃದ್ಧಿ ಹೋಗಬೇಕು ಹೊರತಾಗಿ ಅವರು ಅವ್ರನ್ನ ನಿರುದ್ಯೋಗ ಮಾಡಿ ಯಂತ್ರದ ಮುಖಾಂತರ ಎಲ್ಲನೂ ಮಾಡೋದಲ್ಲ ಅನ್ನುವಂಥ ನಿಟ್ಟಿನೊಳಗೆ ಅವರು ವಾದ ಮಾಡಿದರು. ಮತ್ತು ಅದು ಇವತ್ತಿಗೆ ಸತ್ಯ ಅಂತೇಳಿ ಕಂಡುಕೊಳ್ಬೇಕಾಗಿತ್ತು. ಅವೆಲ್ಲ ಯಾವ ಇವತ್ತು ಹೌದಪ್ಪ, ಎಲ್ಲರೂ ಯಂತ್ರದಿಂದ ಮಾಡಿಸಿದ್ರಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ಬೆಳೆದು ನಿಂತದ ನಮ್ಮನ್ನ. ಹಾಂ, ಆ ಇದೇನು ಯಾಂತ್ರೀಕರಣ ಐತಲ್ರಿ. ಈಗ ನೋಡ್ರಿ ನೀವು, ಒಂದು ಹತ್ತು ಮಂದಿ ಕೆಲಸ ಮಾಡೋದನ್ನ ಒಂದು ಯಂತ್ರ ಇದ್ದಿದ್ದ ಒಂದು ತಾಸಿನಾಗ ಮುಗಿಸ್ಬಿಡ್ತೈತಿ. ಈ ಹತ್ತು ಮಂದಿ ನಿರುದ್ಯೋಗ ಆದರೆ ಇವ್ರಿಗೆ ಕೆಲಸ ಯಾರು ಕೊಡವ್ರ? ನಮ್ಮ ಯಂತ್ರ ಹೆಂಗಿರ್ಬೇಕಂದ್ರೆ ಅದಕ್ಕೆ ಅವ್ರು ಹೇಳ್ರಿ, ಯಂತ್ರ ವಿರೋಧಿ ಅಲ್ಲ. ಆ ಸಿಂಗರ್ ಅನ್ನೋ ವ್ಯಕ್ತಿ ಗಾಂಧೀಜಿ ಕಸ್ತೂರ್ಬಾ ಗಾಂಧಿ ಕೈಲೇ ಹೊಲಿದ್ರು ನೋಡ್ಕೆರಿಂದ ಹೊಲಿಗೆ ಯಂತ್ರ ಕಂಡುಹಿಡಿದ್ರು ಸಿಂಗರ್ ಅನ್ನೋ ಅವರು. ಆ ಅಂಥ ಯಂತ್ರ ಸಣ್ಣ ಯಂತ್ರ ಚರಕ ಮಾದರಿಯಾಗಿಟ್ರು ಅವರು. ಚರಕ ಅಂದ್ರೆ ಚರಕದಿಂದ ಏನ್ರಿ ಅಭಿವೃದ್ಧಿ ಸಾಧ್ಯತೆ ಅಂತ ಇವಳು ಭಾಳಷ್ಟು ಮಂದಿ ಅಪಾಶ ಮಾಡ್ತಾರೆ. ಆದ್ರೆ ಅವತ್ತಿನ ಪರಿಸ್ಥಿತಿ ಒಳಗೆ ಸಂದರ್ಭ ಹೆಂಗಿತ್ತಂದ್ರೆ, ನಮ್ಮ ಭಾರತದ ಶ್ರೇಷ್ಠ ಹತ್ತಿ ಕಲ್ಕತ್ತಾ ಬಂಗಾಲದಲ್ಲಿ ಹತ್ತಿ ಬೆಳೆದಂಥ ಹತ್ತಿಯನ್ನು ಮ್ಯಾಂಚೆಸ್ಟರ್ಗೆ ಹೋಗಿ ಕಚ್ಚಾ ವಸ್ತುವನ್ನು ಓದ, ಅಲ್ಲಿ ತಮ್ಮ ಜನರಿಗೆ ಉದ್ಯೋಗ ಕೊಟ್ಟು ಆ ಬಟ್ಟೆಯನ್ನು ಇಂಡಿಯಾಕ್ಕೆ ಅವರ ಕೊಡುವಂಥ ಕೆಲಸ ಮಾಡ್ತಿದ್ರು. ಅವಾಗ ಗಾಂಧೀಜಿ ದುಂಡು ಮೆಂಜಿನ ಪರಿಷತ್ಗೆ ಹೋದಾಗ ಅಲ್ಲಿ ಎಂಪ್ಲಾಯೀಸ್ ಇದ್ದವ್ರು ಸ್ಟ್ರೈಕ್ ಮಾಡಿ ಗಾಂಧೀಜಿಗೆ ಗೆರಾವ್ ಮಾಡ್ತಾರೆ, ನೀವು ನಮ್ಮ ಉದ್ಯೋಗಗಳಾಗಿ ನಿಂತೀರಿ, ನೀವು ಯಂತ್ರ ವಿರೋಧಿ ಇದ್ದೀರಿ ಅಂತ ಹೇಳ್ಕೇರಿ. ಅದಕ್ಕೆ ಗಾಂಧೀಜಿ ಹೇಳ್ತಾರೆ, ನಮ್ಮ ಜನರು ಉದ್ಯೋಗ ಕಳೆದೈತಿದ್ದು. ನಾವು ಕಚ್ಚಾ ವಸ್ತುವನ್ನು ಬಟ್ಟೆ ತಯಾರು ಮಾಡುವಂಥ ನಮ್ಮಲ್ಲಿ ನೂಲು ನೇಯು ಏನು ಒಂದು ಕಾರ್ಯಕ್ರಮ ಇತ್ತು ಅದನ್ನೆಲ್ಲ ಹಾಳು ಮಾಡ್ಕೊಂಡು ಇಲ್ಲಿಗೆ ಬಂದೈತಿದ್ದ, ನಮ್ಮ ಜನ ಅಲ್ಲಿ ಉದ್ಯೋಗ ಇಲ್ಲದ ಅದಾರು. ಈ ರೀತಿ ಒಂದು ಬ್ರಿಟಿಷರ ಬರೀ ಸ್ವಾತಂತ್ರ್ಯ ಮುಖ್ಯ ಆಗಿರಕಿಲ್ಲ ಗಾಂಧೀಜಿಯವ್ರಿಗೆ. ಗಾಂಧೀಜಿಯವ್ರಿಗೆ ಸ್ವಾತಂತ್ರ್ಯ ಆಳುವವ ಯಾರು ಇರಲಿ, ಆದರೆ ಯಾವ ರೀತಿ ಆಳಬೇಕು, ಆ ಆಳುವ ವಿಧಾನಗಳು ಯಾವ ಅನ್ನೋದು ಭಾಳ ಮುಖ್ಯ ಇತ್ತು. ಆದ್ದರಿಂದ ಗಾಂಧೀಜಿಯವ್ರನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ದೇಶದ ಇತಿಹಾಸ, ಜಗತ್ತಿನ ಇತಿಹಾಸ ಅಥವಾ ಆ ವಸಾಹತುಶಾಹಿ ಪಶ್ಚಿಮದ ಇತಿಹಾಸವನ್ನು ಅರ್ಥ ಮಾಡಿಕೊಂಡ್ರೆ ಗಾಂಧೀಜಿ ನಮಗೆ ಸಣ್ಣ ಪ್ರಮಾಣದಲ್ಲಿ ತಿಳ್ಕೋತ ಹೋಗ್ತಾರೋ, ಮುಂದಿನ ಪೀಳಿಗೆ ಅದನ್ನು ನಾವು ದಾಡ್ಸಕ್ಕೆ ಸಾಧ್ಯ ಐತಿ ಹೇಳಿ ನನಗೆ ಅನಿಸ್ತಾ ಇದೆ. ಅಂದ್ರೆ ಈಗ ಇಲ್ಲಿವರೆಗೆ ಹೇಳಿದ್ದ ಮಾತು ಕೇಳಿದ್ರೆ, ಈಗ ನಾವು ನಿಮಗೆ ಒಂದು ಸಣ್ಣ ಪ್ರಶ್ನೆ ಕೇಳೋದಪ್ಪ ಅಂತಂದ್ರೆ, ನೀವು ಹೇಳಿದ್ರಿ ಅಡ್ಡಿ ಇಲ್ಲ, ಆದರೆ ಈ ಇವತ್ತಿನ ಆಧುನಿಕತೆಗೆ ಇವತ್ತು ಪರ್ಯಾಯ ಗಾಂಧೀಜಿಯವರ ಈ ಒಂದು ವಿಚಾರಧಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಅಂದರೆ ಸ್ವ ಉದ್ಯೋಗ ನಿರ್ಮಾಣ ಆಗೋದಕ್ಕೆ ಅತಿ ಎಲ್ಲ ಜನರಿಗೆ ಉದ್ಯೋಗ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಆದಷ್ಟು ದೊಡ್ಡ ಉದ್ಯಮಿಗಿಂತಲೂ ಸಣ್ಣ ಉದ್ಯಮಿಗಳು ಮಾಡ್ಕೋಬೇಕು ಅಥವಾ ಗೃಹ ಕೈಗಾರಿಕೆಗಳು ಮಾಡಬೇಕು ಅನ್ನೋದು ನಿಮ್ದು ಸ್ಪಷ್ಟ ಅಭಿಪ್ರಾಯ. ಹಾಂ, ಅದನ್ನು ಗಾಂಧೀಜಿ ಪ್ರತಿಪಾದಿಸಿದ ಯಂತ್ರ ವಿರೋಧಿ ಅಂತ ನೋಡ್ರಿ. ಇವತ್ತಿನ ನಾವು ಎಷ್ಟು ಮುಂದೆ ಬಂದುಬಿಟ್ಟೀವಿ ಅಂತಂದ್ರೆ, ಇವತ್ತೆಲ್ಲ ಕಾರ್ಪೊರೇಟ್ ಕೈ ಕೊಟ್ಬಿಟ್ಟಿವಿ ನಾವು. ಕಾರ್ಪೊರೇಟರ್ ಕೈ ಕೊಟ್ಟಿದ್ದರಿಂದಾಗಿ ಇವತ್ತು ಹತ್ತಿ ಆಯಿತು, ನೋವು ಅದ್ರ ಜೊತೆಗೆ ಎಣ್ಣೆ ಆಯಿತು, ಮತ್ತೇನಾಯಿತು ಎಲ್ಲನೂ ಎಲ್ಲನೂ ಅವ್ರಿಗೆ ಕೊಟ್ಟಿವಿ. ಈವನ್ ಕೃಷಿ ಸಹಿತ ಅವ್ರಿಗೆ ಕೊಡ್ಲಿಕ್ಕೆ ಹೊರಟಿದ್ದೀವಿ. ಈಗ ಹೋದ ಲಾಸ್ಟ್ ಟೈಮ್ ಅದು ಪ್ರಯತ್ನ ಮಾಡಿದ್ದು ಅದೇನೋ ಹರಿಯಾಣ ಮತ್ತು ಅಲ್ಲಿ ಪಂಜಾಬ್ ರೈತರಿಂದ ಉಳ್ಕೊಂಡಿತ್ತು. ಅವು ಎಲ್ಲ ಹೋದಪ್ಪ ಅಂತಂದ್ರೆ ಈ ದೇಶದ 90% ಜನ ಇವತ್ತೇನು ಪಾಲಿಸಿ ಮಾಡಿದ್ದಾರೆ ಇವರು ಓಪನ್ ಮಾರ್ಕೆಟ್ ಅಂತ, ಕೇವಲ 10% ಜನರಿಗೆ ಅನುಕೂಲ ಆಗುವಂಥದ್ದು ಇದು. ಹೌದು, ಅದು ಪಶ್ಚಿಮದ ಒಂದು ವಿಚಾರ ಸರಣಿ ಏನೈತೆ ಅಂತಂದ್ರೆ, ಅವರ ನಮ್ಮಲ್ಲಿ ನಮ್ಮ ಸಮಾಜದೊಳಗೆ ಪೂರ್ವದಿಂದನೂ ಸ್ವಲ್ಪ ನ್ಯೂನ್ಯತೆಗಳು ಇದ್ದು ಒಪ್ತದ, ಯಾಕಂದ್ರೆ ಅನ್ಟಚಬಿಲಿಟಿ ಆಯ್ತು, ಕಾಸ್ಟಿಸಮ್ ಆಯ್ತು, ಇವೆಲ್ಲ ಬೇರೆ ವಿಚಾರ. ಆದರೆ ಪಶ್ಚಿಮದಲ್ಲಿ ಇವೆಲ್ಲ ಇಲ್ಲ ಅಂತ ಬಹಳ ಮೂರ್ಖತನಲ್ಲೇ ನಾವು ಅರ್ಥ ಮಾಡಿಕೊಂಡು, ಯಾಕಂದ್ರೆ ಅಲ್ಲಿ ಇರುವುದು ಏನಂದ್ರೆ ಎಲ್ಲರನ್ನೂ ಈಕ್ವಲ್ ಅಂತ ನೋಡೋಂಗಿಲ್ಲ. ಅವರು ಗುಲಾಮಗಿರಿಯನ್ನು ಮನುಷ್ಯರನ್ನ ಗುಲಾಮರನ್ನ ಮಾಡಿ ಅವರಿಂದ ಪ್ರಾಣಿಗಳ ಟೈಪ್ ಸಂತಿ ಮಾಡಿದಂಥ ಒಂದು ಜನಾಂಗ ಅದು. ನಮ್ಮಲ್ಲಿ ದನಗಳ ಪ್ಯಾಟೆ ಹಂಗೆ ಆಗ್ತಾವೆ, ಇದನ್ನೆಲ್ಲರೂ ಓದಿದ್ದೇವೆ. ಆದರೂ ನಾವು ಅವ್ರನ್ನ ಆದರ್ಶ ಅಂತೇಳಿ ಇವತ್ತು ನಾವು ತೊಗೊಂಡಿಕೆರಿಂದ ಅವ್ರ ಎಲ್ಲ ವಿಚಾರನೂ ಅಲ್ಲ, ಅವ್ರ ಕೆಲವೊಂದು ವೈಜ್ಞಾನಿಕ ವಿಚಾರಗಳು ಇವನ್ನ ತೊಗೊಳ್ಳೋಣ ಒಳ್ಳೆಯದನ್ನು. ಆದರೆ ಅವರಲ್ಲಿ ಮೂಲ ಪ್ರವೃತ್ತಿ ಯಾವುದಂತಂದ್ರೆ ಹಿಂಸಾ ಪ್ರವೃತ್ತಿ. ವಿಜ್ಞಾನದ ಮೂಲ ಬೇಸಿಕ್ ಇರುವುದನ್ನು ಹಿಂಸೆಯನ್ನು ಬಿಟ್ಟು ವಿಜ್ಞಾನ ಇಲ್ಲ. ಅದಕ್ಕೆ ದೊಡ್ಡ ಉದಾಹರಣೆ ಅನುಬಾಂಬ್ ಐತಿ. ನಾವು ಮೂಲ ಈ ಭಾಳ ನಮ್ಮಲ್ಲಿ ವೈಚಾರಿಕರನ್ನು ಭಾಳ ಬೇಸಿಕ್, ಯಾಕಂದ್ರೆ ಏನಾಗೈತೆ ಅಂದ್ರೆ ನಮ್ಮಲ್ಲಿ ಭಾಳಷ್ಟು ಜನ ವೈಚಾರಿಕರು ಅದಾರ ತಂದರೂ ಸಹಿತ ಆ ಎಲ್ಲ ವೈಚಾರಿಕರ ಮ್ಯಾಲೆ ಪ್ರಭಾವ ಬೀರಿದ್ದನು ಪಶ್ಚಿಮದ ಸಾಹಿತ್ಯನ. ಯಾಕಂದ್ರೆ ನೋಡ್ರಿ ನೀವು, ಜಿನ್ನಾ ತಗೋರಿ, ಅಂಬೇಡ್ಕರ್ ತಗೋರಿ, ನೆಹರು ತಗೋರಿ,
ಗೋಖಲೆ ತಗೋರಿ ಎಲ್ಲರೂ ಪಶ್ಚಿಮದ ವಿದ್ಯಾಭ್ಯಾಸದಿಂದ ಪಡೆದವ ಎಕ್ಸೆಪ್ಷನ್ಸ್ ಗಾಂಧೀಜಿ ಒಬ್ಬರು ಅಲ್ಲಿ ವಿದ್ಯಾಭ್ಯಾಸ ಪಡೆದ್ರು ಭಾರತೀಯತೆಯನ್ನು ಬಿಟ್ಟು ಕೊಡದಂತ ಜಗತ್ತಿನಾಗ ಯಾರ ತರ ನಾಯಕರು ಇದ್ರೆ ಅದು ಗಾಂಧೀಜಿ ಅಂತೇಳಿ ನಾ ಇವತ್ತು ಅತ್ಯಂತ ನಿಷ್ಠುರವಾಗಿ ಹೇಳಕ್ ಬಯಸ್ತೀನಿ ಎಕ್ಸೆಪ್ಷನ್ಸ್ ಇಲ್ಲ ಗಾಂಧೀಜಿ ಬಿಟ್ಟರೆ ಯಾರ್ಯಾರು ಇಲ್ಲ ಆದ್ರೆ ಅದಕ್ಕೊಂದು ಪರ್ಯಾಯ ಒಂದಂದ್ರೆ ಈ ಸಮಾಜವಾದಕ್ಕೆ ಸಂಬಂಧಪಟ್ಟಂಗೆ ಯಾಕಂದ್ರೆ ನಾನು ಲೋಹ್ಯಾದ ಪ್ರತಿಪಾದನೆ ಮಾಡಿ ಅದ ಲೋಹ್ಯಾವಾದನ್ನು ಬಹಳಷ್ಟು ಮೆಚ್ಚಿಕೊಂಡಂಥ ಒಬ್ಬ ಮನುಷ್ಯ ಆದುರಿದ್ರಿಂದ ಆ ಲೋಹ್ಯಾನೆ ಯಾಕೆ ಇವತ್ತು ಪ್ರತಿಪಾದನೆ ಮಾಡಬೇಕಾಗಿತ್ತಂದ್ರೆ ಕೊನೆ ಕೊನೆ ಗಾಂಧೀಜಿಗೆ ಲೋಹ್ಯ ಅರ್ಥ ಆಗ್ತಾರೆ ಗಾಂಧೀಜಿ ಬಹಳಷ್ಟು ಜನ ತಿಳ್ಕೊಂಡದ್ದ ಮಾರ್ಕ್ಸ್ ಅಂದ್ರೆ ಸಮಾಜವಾದ ಅಥವಾ ಸಮತಾವಾದ ಅಂತಂದ್ರೆ ಮಾರ್ಕ್ಸ್ ಅನ್ನೋದ ಮಾರ್ಕ್ಸ್ ಹತ್ರ ಒಂದು ಗಾಡ್ ಫಾದರ್ ಅಥವಾ ಒಂದು ಮೂಲ ಪ್ರೇಮ್ ಇಟ್ಕೊಂಡ ಎಲ್ಲರೂ ಚಿಂತಕರಿದ್ದರು ವೈಚಾರಿಕರು ಎಡಪಂಥಿ ಅಂತ ಹೇಳ್ಕರಿ ಆದ್ರೆ ಲೋಹ್ಯಾ ಅದ ಅಲ್ಲ ಅನ್ನೋದನ್ನು ಗಾಂಧಿ ಭಾಳ ಲೇಟ್ ಮಾಡಿ ತಿಳ್ಕೊಂಡ್ರು ಲೋಹ್ಯಾ ಏನು ಹೇಳ್ತಿದ್ರಂದ್ರೆ ಮಾರ್ಕ್ಸ್ಗೆ ಏಷ್ಯಾ ಅರ್ಥ ಆಗಿಲ್ಲ ಕಾರ್ಲ್ ಮಾರ್ಕ್ಸ್ಗೆ ಏಷ್ಯಾ ಅರ್ಥ ಆಗಿಲ್ಲ ಅವ ಮನುಷ್ಯನ ಭಾವನೆಗಳಿಗೆ ಸಂಬಂಧಪಟ್ಟ ವಿಚಾರ ಹೇಳಿಲ್ಲ ಭೌತಿಕವಾಗಿ ಮಾತ್ರ ಮಾರ್ಕ್ಸ್ ಸಕ್ಸಸ್ ಆದ ಅದು ಪಶ್ಚಿಮಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಏಷ್ಯಾಕ್ಕೆ ಸಂಬಂಧಪಟ್ಟಂಗೆ ಮಾರ್ಕ್ಸ್ ಅದಕ್ಕಾಗಿ ಅವರು ಒಂದು ಪುಸ್ತಕನೂ ಬರೆದರು ಮಾರ್ಕ್ಸ್ ನಂತರದ ಅರ್ಥಶಾಸ್ತ್ರ ಆಫ್ಟರ್ ಮಾರ್ಕ್ಸ್ ಎಕನಾಮಿ ಅಂತೇಳಿ ಒಂದು ಬುಕ್ಸು ಬರೆದರು ಆದಾಗ ಅಲ್ಲೂ ಗಾಂಧಿ ಅವ್ರನ್ನ ಲೋಹ್ಯಾ ಅವ್ರ ಸಮೀಪ ಬಂದ ಮರಗ್ತಾರೆ ಗಾಂಧೀಜಿಯವರ ಇಲ್ಲ ನಾನು ಭಾಳಷ್ಟು ಲೋಹ್ಯನ್ನ ಅಂದರೆ ಅಧಿಕಾರ ಎಂಥವ್ರ ಕೈಯಾಗಿರಬೇಕು ಅನ್ನೋದು ಅವಾಗ ರಿಯಲೈಸೇಷನ್ ಗಾಂಧೀಜಿಯವ್ರಿಗೆ ಆಗ್ತೈತಿ ಈಗ ನೋಡ್ರಿ ಸಮಯ ಮುಗಿದಿರ್ತೈತಿ ಮತ್ತೆ ನೋಡ್ರಿ ಸಂವಿಧಾನ ರಚನೆ ಸಭೆ ಈ ದೊಡ್ಡ ವ್ಯಂಗ್ಯದಿ ಇವತ್ತಿಗೂ ಯಾರೋ ಅದನ್ನು ಪ್ರಸ್ತಾಪಡಿಯಲ್ಲಿ ಮಾಡ್ತಾ ಇದ್ದೇನೆ ಇವತ್ತು ಯಾಕಂತಂದ್ರೆ ಸಂವಿಧಾನ ಅನ್ನೋದು ಈ ದೇಶದ ಇವತ್ತಿಗೆ ಜಗತ್ತಿನಾಗ ಒಂದು ದೊಡ್ಡ ಪ್ರಜಾಪ್ರಭುತ್ವ ದೇಶ ಇದ ಇಂಥದ್ರೊಳಗೆ ಸಂವಿಧಾನ ರಚನೆ ಸಭೆಗೆ ಗಾಂಧೀಜಿ ಅಪ್ರಸ್ತುತ ಆಗಿಬಿಟ್ರು ಇವತ್ತು ನಾವು ಇದನ್ನು ವಿಚಾರ ಮಾಡಿ ಚಿಂತನೆ ಮಾಡ್ತಕ್ಕಂಥ ವಿಷಯ ಇದು ಯಾಕೆ ಅಪ್ರಸ್ತುತ ಆದರು ಗಾಂಧೀಜಿ ನೆಹರು ಇದ್ದರು ಅಂಬೇಡ್ಕರ್ ಇದ್ದರು ಬಹಳಷ್ಟು ಜನ ಬುದ್ಧಿಜೀವಿಗಳಿದ್ರು ಆದರೂ ಗಾಂಧೀಜಿ ಅಲ್ಲಿ ಪ್ರಸ್ತುತತೆಯನ್ನು ಪಡೀಲಿಲ್ಲ ಅಂತ ಅಂದಾಗ ಈ ಸಂವಿಧಾನ ಸಂವಿಧಾನ ರಚನಾ ಸಭೆ ಏನೋ ನಮ್ಮ ಬೌದ್ಧಿಕ ವಲಯ ಐತಿ ಭಾರತದ ಪಕ್ಷಾತೀತ ಯಾವುದು ಆರ್ ಎಸ್ ಎಸ್ ಇರಲಿ ಬಿ ಜೆ ಪಿ ಇರಲಿ ಅಥವಾ ಕಾಂಗ್ರೆಸ್ ಇರಲಿ ಕಮ್ಯುನಿಸ್ಟ್ ಇರಲಿ ಬೇರೆ ವಿಚಾರ ಅದ ನಮ್ಮ ಬೌದ್ಧಿಕ ಜನಾಂಗ ಏನೈತಿ ಭಾರತದ ಬೌದ್ಧಿಕ ಜನಾಂಗ ಪಶ್ಚಿಮದಿಂದ ಪ್ರಭಾವಿತವಾದಂಥ ಒಂದು ಜನಾಂಗ ಆದ್ದರಿಂದ ಗಾಂಧಿ ವಿಚಾರ ಜಾರಿ ನಮ್ಮಲ್ಲಿ ಸಾಹಿತ್ಯ ಇಲ್ಲ ಅಥವಾ ನಮ್ಮಲ್ಲಿ ಬೌದ್ಧಿಕತೆ ಇಲ್ಲ ಅಂತಲ್ಲ ಆ ವಿಚಾರ ಬೇರೆ ನೆಕ್ಸ್ಟ್ ನಾಗರಿಕತೆ ಚರ್ಚೆ ಮಾಡುತ್ತೆ ಮಾಡೋಣ ಮತ್ತೊಮ್ಮೆ ಆದ್ರೆ ಈ ಗಾಂಧೀಜಿ ಅಪ್ರಸ್ತುತ ಆದದ್ದನ್ನು ಅವತ್ತನ ನಮ್ಮ ಭಾರತ ಯಾವ ಕಡೆ ಹೊಂಟೈತಿ ಅನ್ನೋದನ್ನು ಸೂಕ್ಷ್ಮವಾಗಿ ಗಾಂಧಿ ಅರ್ಥ ಮಾಡ್ಕೊಂಡಿದ್ದರು ಅದಕ್ಕೆ ಅವರು ಬದುಕಾಕ ಇಷ್ಟು ಪಟ್ಟಿರಲಿಲ್ಲ ಯಾಕಂದ್ರೆ ಗಾಂಧೀಜಿ ಸಾವಿಗೆ ಗೋಡ್ಸೆ ಮಾತ್ರ ಕಾಲ ಭೌತಿಕವಾಗಿ ಕಾರಣ ಆಗಿರ್ಬೇಕು ಗೋಡ್ಸೆ ಆ ಮಾತು ಬೇರೆ ಆತರ ಅವತ್ತ ಯಾವಾಗ ಸಂವಿಧಾನ ರಚನಾ ಸಭೆಗೆ ಅಪ್ರಸ್ತುತ ಆದರೆ ಗಾಂಧೀಜಿ ಅವತ್ತನ ಗಾಂಧೀಜಿನ ಈ ನಮ್ಮ ಭಾರತೀಯ ಪಕ್ಷಾತೀತವಾಗಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇವ್ರೆ ಅವ್ರನ್ನ ಬಳಸ್ಕೋತಿರ್ಬೋದು ಇವತ್ತು ಈಗ ಹೆಂಗೆ ಬುದ್ಧನ ಬಸವಣ್ಣನ ತಮ್ಮ ತಮ್ಮ ಧರ್ಮಕ್ಕೆ ಹೋಟೆಲ್ ಈ ಫೈನಾನ್ಸ್ ತೆಗಿಯಾಕ ಹೋಟೆಲ್ ತೆಗಿಯಾಕ ಬೋರ್ಡ್ ಹಾಕ್ತಾರೋ ಹಂಗೆ ಬೋರ್ಡ್ ಹಾಕೋಬೋದು ಗಾಂಧೀಜಿದು ಯಾವುದೋ ಪಕ್ಷ ಇವತ್ತಾ ಅಥವಾ ಯಾವುದೋ ಒಂದು ಸಂಘಟನೆ ಆದರೆ ಗಾಂಧೀಜಿ ಯಾವಾಗ ಸಂವಿಧಾನ ಸಭೆಗೆ ಅಪ್ರಸ್ತುತ ಆದರು ಯಾಕಂದ್ರೆ ಒಂದು ಶಬ್ದ ಹೇಳಿದ್ರು ಅವರು ಪಾರ್ಲಿಮೆಂಟಿಗೆ ಅದನ್ನು ಬಳಸಬಾರ್ದು ಇವತ್ತು ಆ ಶಬ್ದ ಮಾತಾಡಿದ್ರೆ ಅಂದ್ಕೂಡಲೇ ಗಾಂಧಿ ಇವತ್ತು ರೆಲಿವೆಂಟ್ ಅಲ್ಲ ಅಂತೇಳಿ ಅವತ್ತು ನೆಹರು ಇನ್ಕ್ಲೂಡಿಂಗ್ ನೆಹರುನ ಒಳಗೊಂಡು ಎಲ್ಲರೂ ತೊಗೊಂಡಿದ್ರು ಯಾಕಂದರೆ ಇವತ್ತು ನೆಹರು ಇರಲಿ ಅಂಬೇಡ್ಕರ್ ಇರಲಿ ಇವರೆಲ್ಲ ಪಶ್ಚಿಮದ ಸಿದ್ಧಾಂತನ ಹಿಡ್ಕೊಂಡು ಕೆರೆಯಿಂದನ ಜನಜೀವನ ಸುಧಾರಣೆ ಮಾಡೋ ಬೇರೆ ನಾ ಅದನ್ನ ಹೇಳಲ್ರಿ ಯಾವುದೇ ಒಂದು ಬೆಳೆ ಫಸಲು ಸರಿಯಾಗಿ ಬರಬೇಕಾದ್ರೆ ಬೇರಿಗೆ ಸರಿಯಾದ ಆಹಾರ ಬೇಕಾಗೈತಿ ನಮ್ಮ ಭಾರತೀಯ ಬೌದ್ಧಿಕ ವಲಯದ ವ್ಯಕ್ತಿತ್ವ ಒಡೆದ ವ್ಯಕ್ತಿತ್ವ ಅಂತ ನನ್ನ ಖಚಿತ ಅಭಿಪ್ರಾಯ ಇಲ್ಲಿ ಪೂರ್ಣತೆ ಅನ್ನೋದಿಲ್ಲ ವ್ಯಕ್ತಿತ್ವದಾಗ ಅದಕ್ಕಾಗಿ ಇಲ್ಲಿ ರಿಸಲ್ಟ್ ಇಲ್ಲ ಈ ಒಂದು ನಿಟ್ಟಿನಲ್ಲಿ ನನಗನ್ನಿಸ್ತೈತಿ ಗಾಂಧಿ ರಿಲಿವೆಂಟ್ ಆಗಬೇಕಾದ್ರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಎಂದು ಸಶಕ್ತರಾಗ್ತವು ನಮ್ಮದೇ ಆದಂಥ ಸಾಹಿತ್ಯ ನಮ್ಮದೇ ಆದಂಥ ವಿಮರ್ಶೆ ನಮ್ಮದೇ ಅಂಥ ವಿಚಾರಸರಣಿ ಐತಿ ಭಾಳಷ್ಟು ಅದನ್ನು ಕೆದಕಿ ನಾವು ಯಾವಾಗ ನೋಡ್ತೀವೋ ಅವಾಗ ಗಾಂಧೀಜಿ ನಮಗೆ ರಿಲಿವೆಂಟ್ ಅನ್ನಿಸ್ತಾರೆ ಹೊರತಾಗಿ ಅಲ್ಲಿ ತಕ್ಕ ನಾವು ಗಾಂಧೀಜಿ ನಮಗೆ ಆಣ್ಯನ ಕುಟ್ರನ್ನ ನಾವು ಯಾಕಂದ್ರೆ ಒಬ್ಬಗೆ ಹಂಗೆ ಕಾಣ್ಬೋದು ಒಬ್ರಿಗೆ ಹಿಂಗೆ ಭಾಳಷ್ಟು ಜನ ಗಾಂಧೀಜಿ ಅವ್ರ ಬಗ್ಗೆ ಒಂದು ಇಬ್ಬರು ಅಂದ್ರೆ ಒಂದು ಎರಡು ಮೂರು ಟೈಪ್ ಜನ ಅದಾರ ಒಬ್ಬರಿಗೆ ಗಾಂಧೀಜಿ ಬಗ್ಗೆ ಗೌರವ ಐತಿ ಅವ್ರ ಬಗ್ಗೆ ಅವ್ರ ವಿಚಾರ ಬಗ್ಗೆ ಎಲ್ಲ ಐತಿ ಆದರೆ ಇವತ್ತು ಅವು ಸರಿ ಇಲ್ಲರಿ ಇವತ್ತು ನಡೀದಿಲ್ಲ ಅಂದರೆ ಅವ್ರನ್ನ ಪೂಜೆ ಮಾಡೋ ಮಟ್ಟಕ್ಕೆ ಈ ಜನ ಐತಿ ಇನ್ನಷ್ಟು ಜನರಿಗೆ ಏನೈತಿ ಗಾಂಧೀಜಿ ನಮ್ಮ ಧರ್ಮ ಇನ್ನೊಂದು ಧರ್ಮ ಎಲ್ಲನೂ ಈಕ್ವಲ್ ಅಂತಾರ್ರಿ ಅದಕ್ಕಾಗಿ ಅವರು ಕೆಟ್ಟ ಇದ್ದದನ್ನು ಕೆಟ್ಟ ಅಂತ ಹೇಳಂಗಿಲ್ಲ
ಈಗ ಮುಸಲ್ಮಾನರಾಗಲಿ ಅಥವಾ ಕ್ರಿಶ್ಚಿಯನ್ರಾಗಲಿ ಇವರು ನಮ್ಮ ಧರ್ಮ ಜೊತೆ ಅವರು ಅವು ಒಳ್ಳೆಯವನ ಅಂತ ಅಂತಾರೋ ಅದಕ್ಕಾಗಿ ಗಾಂಧೀಜಿ ನಮಗೆ ಬೇಡ ಅಂತೇಳಿ ಆ ಜನ ಇನ್ನಷ್ಟು ಜನಕ್ಕೆ ಗಾಂಧೀಜಿ ವಿಚಾರ ಹಿಡ್ಕೊಂಡು ನಾವು ಸತ್ಯಾಗ್ರಹ ಆದಾಯದು ಆದ್ರೆ ದೇಶದಾಗ ನಮ್ಗೆ ಯಾರೋ ಬೆಲೆ ಕೊಡೋಂಗಿಲ್ಲ ನಾವು ಪಿಸ್ತೂಲ್ ತೊಗೊಂಡು ಹೋಗಬೇಕು ಯಾಕಂದ್ರೆ ಗಾಂಧೀಜಿ ಅಹಿಂಸಾ ಬಗ್ಗೆ ಒಂದು ಮಾತು ಹೇಳ್ತಾನೆ ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟ ಅಹಿಂಸಾತ್ಮಕವಾಗಿ ನಡೀತು ಅಂದ್ರೂ ಸಹಿತ ಕೆಲವೊಂದು ದಂಗೆ ಆಗಿರ್ಬೋದು ಅಲ್ಲಿ ಆಗಿದಾವು ಆದರೆ ಈ ಏನು ನಮ್ಮ ಸಾವರ್ಕರ್ ಆಗಲಿ ಅಥವಾ ಭಗತ್ ಸಿಂಗ್ ಆಗಲಿ ನಮ್ಮಲ್ಲೇನ ಕೆಲವೊಂದು ಅಂದ್ರೆ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಅದ್ರಾಗೇನು ಸಂಶಯ ಇಲ್ಲ ಆದರೆ ಇವರು ವಿಚಾರಧಾರೆ ಬೇರೆ ಇವರೇನು ಹೇಳ್ತಿದ್ರು ಈ ರೀತಿ ನೀವು ಬೇಡ್ಕೋತ ಕೂತ್ರೆ ಯಾರಿಗೂ ಇಡುವುದಿಲ್ಲ ಕೋಳಪಟ್ಟಿ ಹಿಡಿದ ತಗೊಳ್ಬೇಕು ನಾವು ಅಂದ ಕೊಡ್ತಾರು ಅಂತ ಹೇಳ್ತಾರೆ ಆದ್ರೆ ಆ ಬ್ರಿಟಿಷ್ ಸೈನ್ಯದಾಗ ಇರುವಂಥ ಸೈನಿಕರು ಯಾರು ಇಂಡಿಯನ್ಸ್ ಪೊಲೀಸರು ಯಾರು ನಮ್ಮ ಜನರು ನಮ್ಮನ್ನು ಕೊಲ್ಲುವಂಥ ಒಂದು ಪ್ರವೃತ್ತಿಯನ್ನು ಅವ್ರು ತಂದು ಇಟ್ಟಿದ್ದಾರೆ ನಮಗೆ ಅದು ಗಾಂಧೀಜಿಗೆ ಅರ್ಥ ಆಗೈತಿ ಇದನ್ನು ನಾವು ವಿಚಾರ ಮಾಡಬೇಕು ಎಲ್ಲ ಒಂದು ವಿಷಯ ಆಯಾಮಗಳು ಎಲ್ಲ ಆಯಾಮಗಳಲ್ಲಿ ವಿಚಾರ ಮಾಡಬೇಕು ನಮ್ಮ ಮೇಲೆ ನಾವು ಅವರಂತೂ ಹೊರಗೆ ನಮ್ಮ ಸೈನಿಕರನ್ನ ನಮ್ಮ ಮೇಲೆ ಗುಂಡು ಒಂದು ವೇಳೆ ಇವ್ರು ಹೇಳಿದಂಗೆ ಒಂದು ಹೋರಾಟದ ಪ್ರವೃತ್ತಿಯಲ್ಲಿ ಜರ್ಕರ್ತ ಆದರೂ ಕೊನೆ ಮಟ್ಟದಾಗ ಇವರೆಲ್ಲರಿಗೂ ಬೆಸತ್ತ ಒಂದು ಶಬ್ದ ಗಾಂಧೀಜಿ ಉಪರಿಸಿದ್ದ ಇವತ್ತಿಗೂ ನನಗೆ ಅರ್ಥ ಆಗಿಲ್ಲ ಡೂ ಅಂದ್ರೆ ಮಾಡೋ ಇಲ್ಲವೇ ಮಡಿ ನಲವತ್ತೆರಡರ ಗಾಂಧೀಜಿಯವರ ಒಂದು ಶಬ್ದ ವಾಪರಿಸಿರಲ್ಲಿ ಡೂ ಆರ್ ಡೈ ನನಗೆ ಅಲ್ಲಿ ಇವತ್ತಿಗೆ ಆ ಶಬ್ದದ ಬಗ್ಗೆ ಪ್ರಶ್ನೆ ಇವತ್ತಿಗೂ ಕಾಡ್ತಾ ಇದೆ ಅದಕ್ಕೆ ಎನ್ಸರ್ನ ತಗೋಬೇಕಂತಂದ್ರೆ ಯಾಕೆ ಗಾಂಧಿ ವಿಚಾರಧಾರೆ ಬುಕ್ಸ್ನಾಗಿಲ್ಲ ನಿಮಗೆ ಹೇಳೋದಂದ್ರೆ ಮಾದರಿಗೋಣ ಗಾಂಧಿ ನಡವಳಿಕೆ ಮುಖಾಂತರ ನಾವು ಗಾಂಧಿನ ಅರ್ಥ ಮಾಡ್ಕೋಬೇಕು ಹೊರತಾಗಿ ಗಾಂಧಿ ವಿಚಾರ ತಿಳ್ಕೊಬೇಕಂತ ಯಾವ್ದಾದ್ರು ಪುಸ್ತಕ ಯಾರು ಓದಿದವ್ರು ಇದ್ರಂದ್ರೆ ಅವ್ರಿಗೆ ಗಾಂಧಿನೇ ಅರ್ಥ ಆಗಂಗಿಲ್ಲ ನನ್ನ ದೃಷ್ಟಿಯೊಳಗೆ ಯಾಕಂದ್ರೆ ನಮ್ಮಲ್ಲೇ ಮಾದರಿಗಳು ಅದಾರ ಗಾಂಧಿ ಮಾದರಿಗಳು ಅಂದ್ರೆ ಒಬ್ಬರ ಗಾಂಧಿ ಅಲ್ಲ ಭಾಳಷ್ಟು ಜನ ಅದಾರ ಆದ್ರೆ ಅವು ಇವತ್ತು ಅಪ್ರಸ್ತುತ ಆಗಿದಾರು ಆ ದೃಷ್ಟಿಕೋನಲ್ಲೇ ನಾವು ಗಾಂಧಿನ ಅರ್ಥ ಮಾಡ್ಕೋಬೇಕು ಗಾಂಧಿನ ಅರ್ಥ ಮಾಡ್ಕೊಳಕ್ ಎಂದ ನಾವು ಸಫಲರಾಗ್ತು ಎಂದ ನಮ್ಮ ವೈಚಾರಿಕತೆ ಬೆಳಿತೈತಿ ಅಂದ್ರೆ ಭಾರತೀಯ ವೈಚಾರಿಕತೆ ಈಗ ನೋಡ್ರಿ ಈ ಸರ್ಕಾರದ ಇವತ್ತ ಒಂದು ನಿನ್ನೆ ಎಲ್ಲೋ ಒಂದು ಪೇಪರ್ನಾಗ ನಿನ್ನೆ ಒಂದು ಪೇಪರ್ನಾಗ ಬಂದಿತ್ತು ಆಯುರ್ವೇದಿಕ್ ಬಯಾಲಜಿಕಲ್ ಆಯುರ್ವೇದಿಕ್ ಅಂತ ಹೇಳ್ಕರ ಒಂದು ಸಬ್ಜೆಕ್ಟ್ ಅಂತ ಅಪ್ರೂವಲ್ ಮಾಡ್ತಾರೆ ಈ ಸರ್ಕಾರಕ್ಕೆ ಈಗಿರುವಂಥ ಪ್ರಸ್ತುತ ಸರ್ಕಾರಕ್ಕೆ ನಂದು ಅತ್ಯಂತ ಒಂದು ಇವರು ಕೈಕೊಂಡಂಥ ಒಳ್ಳೆಯ ಕೆಲಸದ ಬಗ್ಗೆ ನನಗೆ ಅತ್ಯಂತ ಸಂತೋಷದಾಯಕ ಸುದ್ದಿ ಅಂದರೆ ಭಾಷೆಯ ಬಗ್ಗೆ ಮತ್ತು ಅಂದ್ರೆ ಏನು ಹಿಂದಿ ಭಾಷೆ ಆಗಲಿ ನಮ್ಮ ಹಿಂದಿ ಭಾಷೆಯಾಗಿಲ್ಲವಂಥ ಅರ್ಧ ಶಬ್ದ ಇಲ್ಲ ಇಂಗ್ಲೀಷ್ ಭಾಷೆ ನೋಡೋಕೆ ಈಗ ನೋಡ್ರಿ ನಮಗೆ ನಮ್ಮದೇ ಆದಂಥ ಒಂದು 150 ಕೋಟಿ ಜನರದು ನಮ್ಮದೇ ಆದಂಥ ಒಂದು ಭಾಷೆ ಇಲ್ಲ 150 ಕೋಟಿ ಜನರಿದ್ದಂದ್ರೆ ನಮಗಲ್ಲಿ ನಮ್ಮಲ್ಲಿ ಭಾಷೆ ಕಟ್ಟಾಕೆ ಜನರಿಲ್ಲೋ ಅಂದ್ರೆ ಭಾಷೆ ನಮ್ಮಲ್ಲಿ ಶಬ್ದ ಸಂಪತ್ತಿಲ್ಲೋ ಇದು ತಿಳಿವಾದ ಆದರೂ ಇಲ್ಲಿ ಏನಾಕೈತಿ ದಕ್ಷಿಣದವ್ರದ್ದು ಉತ್ತರಕ್ಕೆ ಆಗಂಗಿಲ್ಲ ಉತ್ತರದವ್ರಿಗೆ ದಕ್ಷಿಣಕ್ಕೆ ಆಗಂಗಿಲ್ಲ ಈ ರೀತಿ ಒಡಕಂಡು ಬಿತ್ತಿ ಹೋಗಿದ್ದಾರೆ ಅವರು ಆ ಒಡದ ವ್ಯಕ್ತಿತ್ವ ಆಗಿದ್ದಾವೆ ಆ ರೀತಿ ಒಂದು ಭಾಷೆ ಆಗಲಿ ಈ ಸರ್ಕಾರ ಒಂದು ಆ ನಿಟ್ಟಿನೊಳಗೆ ಮಾತ್ರ ನನಗೆ ಈ ಸರ್ಕಾರದ ಒಂದು ಆ ಕಾರ್ಯವನ್ನು ಮಾತ್ರ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅದನ್ನು ಸ್ವಾಗತಿಸ್ತೇನೆ ಅವ್ರು ಕೊಡ್ಕೊಂಡು ಆದರೆ ಇವರೇನು ಸ್ವದೇಶಿ ಅಥವಾ ಇಲ್ಲೇನು ಉತ್ಪಾದನೆ ಅಂತ ಹೇಳಿಕೆರಿಂದ ವಿದೇಶಿ ತರೋದೈತಿರಲ್ಲ ಇಲ್ಲಿ ನಮ್ಮ ಸಣ್ಣ ಕೈಗಾರಿಕೆಯನ್ನು ಬೆಳೆಸೋದು ಈಗ ದೊಡ್ಡ ದೊಡ್ಡ ಶ್ರೀಮಂತನ ಬೆಳೆಸ್ಕರಿಂದ ನಾವು ಉದ್ಯೋಗ ಕೊಡ್ತು ಅಂದ್ರೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ನೋಡ್ರಿ ಪ್ರೈವೇಟೈಸೇಷನ್ ಯಾವಾಗಿದ್ರು ಸಹಿತ ಲಾಭದ ದೃಷ್ಟಿಕೋನಿಟ್ಟಂತ ಪ್ರೈವೇಟೈಸೇಷನ್ ಈಗ ನಾವು ಎಲ್ಲಾನು ಪ್ರೈವೇಟ್ದವ್ರ ಕೈಯಾಗಿ ಕೊಟ್ಕೋತ ಹೋಗ್ಬಿಟ್ರೆ ಜನರ ಮೂಲಭೂತ ಅವಶ್ಯಕತೆಗಳನ್ನ ಟ್ರಾನ್ಸ್ಪೋರ್ಟ್ ಆಯ್ತು ನೀರಿನ ವ್ಯವಸ್ಥೆ ಆಯ್ತು ಇನ್ನು ಎಲ್ಲಾನು ಹೆಲ್ತ್ ಆಯ್ತು ಎಲ್ಲರೂ ಅವ್ರ ಕೈಯಾಗಿ ಕೊಟ್ರೆ ಅವ್ರು ಲಾಭಾನ ಮಾಡೋರು ಹೊರತಾಗಿ ನೀವು ಪಬ್ಲಿಕ್ ಸೆಕ್ಟರ್ದಿಂದ ಹಿಂಸರಿದ್ರೆ ಸರ್ಕಾರದ ಜವಾಬ್ದಾರಿ ಏನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಂಡು ಖರ್ಚು ಮಾಡ್ಕೋತ ಹೋಗೋದು ಸರ್ಕಾರ ಜವಾಬ್ದಾರಿ ಆಗ್ತೈತಿ ಅದಕ್ಕೆ ಈ ವಿಚಾರಗಳನ್ನ ಎಂದ ನಮ್ಮ ರಾಜಕೀಯ ನಾಯಕ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು ಅಥವಾ ಕಮ್ಯುನಿಸ್ಟ್ರು ಇರ್ಬೋದು ಆ ಪ್ರಶ್ನೆ ಬೇರೆ ನಾನು ಮತ್ತು ಕಮ್ಯುನಿಸ್ಟ್ರ ಬಗ್ಗೆ ಒಂದು ಮಾತು ಹೇಳಿದ್ದೆ ಇಲ್ಲಿ ಅಪ್ಲೈ ಆಗೋದಿಲ್ಲ ಆದರೆ ರಾಮನವ್ರ ಲೋಯ್ಯ ಒಂದು ಕಡೆ ಹೇಳ್ತಾರೆ ಮಾರ್ಕ್ಸನ್ನು ಎಷ್ಟೇ ಕಟುವಾಗಿ ಟೀಕಾ ಮಾಡಿದರೂ ಸಹಿತ ರಾಮನವ್ರ ಲೋಯ್ಯ ಒಂದು ಮಾತು ಹೇಳ್ತಾರೆ ಯಾವ ವ್ಯಕ್ತಿಯನ್ನು ಜಗತ್ತಿನಾಗ ಸಂಪತ್ತಿನ ಮೇಲೆ ನಿರಾಕರಣೆ ಭಾವವನ್ನು ಉಂಟು ಮಾಡೋದನ್ನು ಸಾಮಾನ್ಯ ಕೆಲಸ ಅಲ್ಲ ಒಂದು ನನಗೆ ದುಡ್ಡು ಬೇಡ ಅಥವಾ ನನಗೆ ಅಧಿಕಾರ ಬೇಡ ಅಧಿಕಾರ ಬೇರೆ ವಿಚಾರ ದುಡ್ಡು ಬೇಡ ಸಂಪತ್ತಿನ ಮೇಲೆ ಉಗುಳಕ್ಕೆ ಹಚ್ಚಿದಂಥ ವ್ಯಕ್ತಿ ಮಾರ್ಕ್ಸ ಆ ದೃಷ್ಟಿಯಲ್ಲಿ ಅವನು ನಾನು ಗ್ರೇಟ್ ಅಂತ ತಿಳ್ಕೊತೀನಿ ಅಂತ ಲೋಯ್ಯ ಹೇಳಿ ಆ ದೃಷ್ಟಿಯಲ್ಲಿ ಅವರ ಸೈದ್ಧಾಂತಿಕವಾಗಿ ಜನರನ್ನು ತಯಾರು ಮಾಡ್ರು ನಮಗಿಷ್ಟ ಸಾಕಪ್ಪ ದುಡ್ಡ ಅಂತೇಳಿ ನೇರವಾಗಿ ಅವ್ರು ನಡು ತೋರಿಸರು ಆ ದೃಷ್ಟಿಯಲ್ಲಿ ಮಾರ್ಕ್ಸನ್ನು ನಾವು ಮಾರ್ಕ್ಸ್ ಕೊಡಲೇಬೇಕಾಕೈತಿ ಇನ್ನುಳಿದ ವಿಚಾರದಾಗ
ಹಂಗೆ ಒಬ್ಬ ವ್ಯಕ್ತಿನಾಗಲಿ ಒಂದು ಒಂದು ಸಿದ್ಧಾಂತನ ಸಾರಾಸಗಟ್ಟು ತಿರಸ್ಕೊಳ್ಳೋದಾಗಲಿ ಸಾರಾಸಗಟ್ಟಾಗಿ ಅದನ್ನು ಒಪ್ಪಿಕೊಳ್ಳೋದಾಗಲಿ ವಿಮರ್ಶಕ ಬುದ್ಧಿ ನಮ್ಮ ನಾಗರಿಕತೆ ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯನ್ನೇ ಬಂದಿದ್ದನ್ನು ಪ್ರಶ್ನೆಗಳ ಮುಖಾಂತರ ವೇದನೂ ನಮಗೆ ಅದನ್ನೇ ಹೇಳ್ತೈತಿ. ನಮ್ಮ ಉಪನಿಷತ್ತುಗಳು ಎಲ್ಲ ಇರೋದು ಪ್ರಶ್ನೋರ್ಥಕ ಮುಖಾಂತರ. ಪ್ರಶ್ನೆ ಮಾಡಿರಿ ನೀವು, ಎಂಥ ದೊಡ್ಡ ವ್ಯಕ್ತಿ ಅದರ ಗಾಂಧಿಯನ್ನು ವಿಮರ್ಶನೆ ಮಾಡಬೇಕು. ಯಾರು ಬೇಕಾದಂಥದ್ದು ಎಂಥ ದೊಡ್ಡ ಗುರು ಅದ, ನೀವು ಎಂಥ ದೊಡ್ಡ ವ್ಯಕ್ತಿ ಅದ್ರಂದ್ರೆ ವಿಮರ್ಶನೆ ಮಾಡಿದಾಗ ಮತ್ತು ಮಾಡುವಂಥ ಪ್ರವೃತ್ತಿ ಜಗತ್ತೇ ಕಲಿಸಿದವರು ಭಾರತದವರು ವಿಮರ್ಶನೆ ಮಾಡೋದು. ಯಾಕಂದ್ರೆ ನಮ್ಮ 4000 ಇತಿಹಾಸದ ವೇದಗಳ ಕಾಲಕ್ಕೆ ನಮಗೆ ವಿಮರ್ಶೆ ಅನ್ನೋದು ಭಾಳ ಮುಖ್ಯ ಐತಿ. ಅದಕ್ಕೆ ನಾವು ನಮ್ಮತನವನ್ನು ಯಾವಾಗ ಬೆಳೆಸ್ಕೋತು, ನಮ್ಮದೇ ಆದಂಥ ಒಂದು ಕಲ್ಪನೆಯನ್ನು ಯಾವಾಗ ಕಟ್ಕೋತು, ನಮ್ಮದೇ ಅಂಥ ಒಂದು ಪರಿಪೂರ್ಣ ವಿಚಾರಸರಣೆಯನ್ನು ಒಡಲಾರದ ವ್ಯಕ್ತಿತ್ವವನ್ನು ಕಟ್ಕೊಂಡಾಗ ಗಾಂಧಿ ಅರ್ಥ ಆಗ್ತಾರೋ ಅಂತ ಹೇಳಿದ ಅಭಿಪ್ರಾಯ. ಆತ್ಮೀಯರೇ, ಇಲ್ಲಿವರೆಗೆ ನಮ್ಮ ಅಜ್ಜಪ್ಪನವರು ತಮ್ಮದೇ ಆದಷ್ಟಲ್ಲಿ ಗಾಂಧೀಜಿಯವರ ವಿಮರ್ಶೆ ಮಾಡಿದ್ದಾರೆ. ಇವತ್ತು ಅವರು ರೆಲೆವೆಂಟ್ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಇವತ್ತಿನ ಓಪನ್ ಮಾರ್ಕೆಟಿಗೆ ಏನಾದರೂ ಪರ್ಯಾಯ ಇದ್ದರೆ ಗಾಂಧಿ ಮಾತ್ರ ಅನ್ನುವಂಥ ಖಚಿತ ಅಭಿಪ್ರಾಯ ಇದ್ದಾರೆ. ಇನ್ನು ಮುಂದಿನ ದಿನದಲ್ಲೂ ಇನ್ನೂ ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಮಾತಾಡಬಹುದು. ಯಾಕಂದರೆ ಒಂದು ದಿನದಲ್ಲೇ ಒಂದೇ ಒಂದು ಚರ್ಚೆಯಲ್ಲಿ ಮುಗಿಯುವಂಥ ವಿಷಯ ಅಲ್ಲ, ಸುದೀರ್ಘವಾಗಿ ನಡೆಯುವಂಥದ್ದು. ಇದನ್ನು ಹೇ ಸೀತಾರಾಮ್ ಅಥವಾ H16 ನ್ಯೂಸ್ ನಿರಂತರವಾಗಿ ಮಾಡ್ತಾ ಇರ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಲ್ಲಿ ಬಂದಕ್ಕೆ ಅವ್ರು ಧನ್ಯವಾದ ಹೇಳ್ತಾ, ಜೊತೆಗೆ ನೀವು ಇದನ್ನು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಯಾಕಪ್ಪ ಅಂದರೆ ನಿಮ್ಮ ಅಭಿಪ್ರಾಯ ಭಾಳ ಮಹತ್ವದ್ದು. ಇದನ್ನು ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡಿರಿ, ಜೊತೆಗೆ ಇದಕ್ಕಿಂತ ಸಬ್ಸ್ಕ್ರೈಬ್ ಮಾಡೋದು ಬಿಡೋಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಿರಲಿ, ವದನೆಗಳು.